ಸ್ವಪಕ್ಷೀಯರ ವಿರುದ್ಧವೇ ಹೇಳಿಕೆಯನ್ನ ಕೊಡ್ತಾ ಇರುವಂತಹ ವಿಚಾರ ಸಂಬಂಧ ಯಾರು ಆ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೋ ಅಂತಹ ಮಾತಿನ ವೀರರಿಗೆ ಬಹಿರಂಗ ಹೇಳಿಕೆ ಕೊಡದಂತೆ ಸೂಚನೆಯನ್ನ ಕೊಟ್ಟಿದೆ ಬಿಜೆಪಿ ಸ್ವಪಕ್ಷೀಯರ ವಿರುದ್ಧವೇ ಬಹಿರಂಗ ಹೇಳಿಕೆಯನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದ್ದ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಂತಹ ನಾಯಕರುಗಳೇನಿದ್ದಾರೆ ಅವರಿಗೆ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ಬೇಡ ಹದ್ದು ಮೀರದಂತೆ ಬಿಜೆಪಿ ಮಾತಿನ ವೀರರಿಗೆ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಎಸ್ವೈ ಬೊಮ್ಮಾಯಿ ಕಟೀಲ್ ನೇತೃತ್ವದ ಸಭೆಯಲ್ಲಿ ಈ ಸೂಚನೆಯನ್ನ ರವಾನೆ ಮಾಡಲಾಗಿದೆ ಬಹಿರಂಗವಾಗಿ ಯಾರ್ಯಾರು ಹೇಳಿಕೆಯನ್ನ ಕೊಟ್ಟಿದ್ರು ಈಗಾಗಲೇ ರೇಣುಕಾಚಾರ್ಯ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು ಕೂಡ ಮಾತನಾಡಿದ್ರು ಈಶ್ವರಪ್ಪನವರು ಕೂಡ ಮಾತನಾಡಿದ್ರು ಹೀಗೆ ಹಲವರು ನಾಯಕರು ಮಾತನಾಡಿದ್ರು ಈ ಎಲ್ಲರಿಗೂ ಕೂಡ ಒಂದು ಚಾಟಿ ಬೀಸೋ ಹಾಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಎಸ್ವೈ ಬೊಮ್ಮಾಯಿ ಕಟೀಲ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಯಾರು ಬಹಿರಂಗವಾಗಿ ಹೇಳಿಕೆ ಕೊಡಕೂಡದು ಅಂತ ಶಿಸ್ತನ್ನ ಪಾಲನೆ ಮಾಡಿ ಶಿಸ್ತಿನ ಪಕ್ಷ ಇದು ಶಿಸ್ತಿನ ಪಕ್ಷದ ಶಿಸ್ತನ್ನ ನಿಯಮವನ್ನ ಉಲ್ಲಂಘನೆ ಮಾಡಿ ಸ್ವಪಕ್ಷೀಯರ ವಿರುದ್ಧವೇ ಹೇಳಿಕೆಯನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡಿ ಆಡಳಿತ ಪಕ್ಷಕ್ಕೆ ನೀವೇ ಆಹಾರವನ್ನ ಕೊಡ್ತಾ ಇರುವಂತದ್ದು ಸೂಕ್ತವಲ್ಲ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಹೊಂದಾಣಿಕೆಯಿಂದ ಹೋಗ್ಬೇಕು ಅದರ ಹೊರತಾಗಿ ಈ ರೀತಿಯ ಹೇಳಿಕೆಗಳು ಸಮಂಜಸ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಬಹಿರಂಗ ಹೇಳಿಕೆ ನೀಡಿದ ನಾಯಕರ ಜೊತೆ ಚರ್ಚೆ ಕೂಡ ಆಗಿದೆ ಪ್ರತಾಪ್ ಸಿಂಹ ಬಸನಗೌಡ ಪಾಟೀಲ್ ಯತ್ನೇಳ್ ಯತ್ನಾಳ್ ಮತ್ತು ಪಾಟೀಲ್ ನಡಹಳ್ಳಿ ಭಗವಂತ ಖೂಬ ಎಸ್ ಮುನಿರಾಜು ವೀರಣ್ಣ ಚರಂತಿಮಠ ಎಲ್ಲರ ಜೊತೆಗೂ ಕೂಡ ಸಭೆ ಆಗಿದೆ ಬಹಿರಂಗ ಹೇಳಿಕೆಯನ್ನ ಕೊಡದಂತೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರತಾಪ ಸಿಂಹ ಬಸನಗೌಡ ಪಾಟೀಲ್ ಯತ್ನಾಳ್ ಪಾಟೀಲ್ ನಡಹಳ್ಳಿ ಭಗವಂತ ಖೂಬ ಎಸ್ ಮುನಿರಾಜು ವೀರಣ್ಣ ಚರಂತಿಮಠ ಬ್ಯಾಟರಾಯನಪುರ ಪರಾಜಿತ ಅಭ್ಯರ್ಥಿ ತಮ್ಮೇಶ್ ಗೌಡ ಬಳಿ ಈ ವಿವರಣೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಪಕ್ಷಕ್ಕೆ ಮುಜುಗರ ಆಗುವ ಹೇಳಿಕೆ ನೀಡಕೂಡದು ಅನ್ನುವಂತಹ ಸೂಚನೆಯನ್ನ ನಾಯಕರುಗಳು ತಲುಪಿಸಿದ್ದಾರೆ ಒಬ್ಬೊಬ್ಬರು ಆಡಿದಂತಹ ಮಾತುಗಳು ಕೆಲವರು ವಲಸೆ ಬಂದವರಿಂದ ಆದಂತಹ ಸಮಸ್ಯೆಗಳು ಅಂತ ಪ್ರಸ್ತಾಪ ಮಾಡಿದರು ಕೆಲವರು ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರದಲ್ಲಿ ಪಕ್ಷ ಅನುಭವಿಸ್ತಾ ಇರುವಂತಹ ಸಮಸ್ಯೆ ಇದು ಅಂತ ಆಮೇಲೆ ಸುಧಾಕರ್ ಅವರು ಪ್ರಣಾಳಿಕಾ ಸಮಿತಿ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆಯನ್ನು ಮಾಡಿದ್ದು ಸರಿ ಹೋಗಲಿಲ್ಲ ಅದರ ಪರಿಣಾಮವಾಗಿ ಸೋಲು ಅಂತ ಹಲವು ನಾಯಕರು ವಿಭಿನ್ನ ಹೇಳಿಕೆಗಳನ್ನು ಅದರಲ್ಲೂ ಕೂಡ ಸ್ವಪಕ್ಷೀಯರ ವಿರುದ್ಧವೇ ಚಾಟಿ ಬೀಸುವ ಕೆಲಸವನ್ನು ಬಹಿರಂಗವಾಗಿ ಮಾಡಿದ್ರಿಂದ ಈ ಮುಜುಗರಕ್ಕೆ ಒಳಗಾದಂತಹ ಬಿಜೆಪಿ ಬಹುಶಃ ಹೈಕಮಾಂಡ್ನ ಸೂಚನೆ ಮೇರೆಗೋ ಏನೋ ಸಭೆಯನ್ನು ನಡೆಸಿಕೊಂಡು ಎಲ್ರಿಗೂ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ